ಓಕೆ ಅಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈಗ ಓಕೆ ಮ್ಯಾಮ್ ಸ್ಟಾರ್ಟ್ ಮಾಡೋಣ ಓಕೆ ಈಗ ಇವತ್ತಿನ ಕ್ಲಾಸ್ ನಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಫಸ್ಟ್ ನಾವು ಹೋಗುವ ಟಾಪಿಕ್ ಏನು ಅನ್ನೋದು ತಿಳ್ಕೊಳ್ಳೋಣ ಓಕೆನಾ ಎಸ್ ಆರ್ ನೋ ಕ್ವೆಶ್ಚನ್ ಟಾಪಿಕ್ ನಲ್ಲಿ ನಾವು ಸ್ವಲ್ಪ ವಾಕ್ಯಗಳನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಎಸ್ ಆರ್ ನೋ ಕ್ವೆಶ್ಚನ್ ಕೇಳಬೇಕು ಮತ್ತು ಎಸ್ ಆನ್ಸರ್ ನೋ ಆನ್ಸರ್ ಕೂಡ ಕೇಳ್ತಾ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಕನ್ನಡ ವಾಕ್ಯಗಳನ್ನು ನೋಡ್ಕೊಳ್ತಾ ಇಂಗ್ಲಿಷ್ ನಲ್ಲಿ ಹೇಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಯಾವ ವಾಕ್ಯಕ್ಕೆ ಏನು ಅರ್ಥ ಬರುತ್ತೆ ಯಾವ ವಾಕ್ಯ ಮಾತಾಡಿದ್ರೆ ಏನು ಆನ್ಸರ್ ಕೊಡ್ತಾರೆ ಎದುರುಗಡೆ ಇರ್ತಾರಲ್ಲ ನಾವು ಯಾರತ್ರಾದರೂ ಒಂದು ಕ್ವೆಶ್ಚನ್ ಕೇಳಿದ್ರೆ ಆನ್ಸರ್ ಏನಂತ ಬರುತ್ತೆ ಆ ಆನ್ಸರ್ ಕೂಡ ಪಾಸಿಟಿವ್ ನಲ್ಲಿ ಯಾವ ತರ ಆನ್ಸರ್ ಬರುತ್ತೆ ನೆಗೆಟಿವ್ ನಲ್ಲಿ ಯಾವ ತರ ಆನ್ಸರ್ ಬರುತ್ತೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ ಈ ಕ್ಲಾಸ್ ನಲ್ಲಿ ಡೂ ಡಿಒ ಡೂ ಡೂ ಯೂಸ್ ಮಾಡಿ ಯಾವ ರೀತಿ ಕ್ವೆಶನ್ ಕೇಳಬೇಕು ಎಸ್ ಆರ್ ನೋ ಕ್ವೆಶನ್ ಕೇಳಬೇಕು ಅದಕ್ಕೆ ಆನ್ಸರ್ ಯಾವ ರೀತಿ ಇರುತ್ತೆ ಅದು ಕೂಡ ಪಾಸಿಟಿವ್ ನಲ್ಲಿ ಮತ್ತು ನೆಗೆಟಿವ್ ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದನ್ನ ನಾವಿಲ್ಲಿ ಪ್ರಾಕ್ಟೀಸ್ ಮಾಡೋಣ ಓಕೆಮ್ಮ ಇಲ್ಲಿ ಕನ್ನಡ ಓದ್ತಾ ಓದ್ತಾ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಟ್ರೈ ಮಾಡ್ಕೊಳ್ತಾ ಪ್ರಾಕ್ಟೀಸ್ ಮಾಡೋಣ ಓಕೆಮ್ಮ ಸ್ಟಾರ್ಟ್ ಮಾಡಿ ನಿನಗೆ ಹೋಗಬೇಕೆಂದು ಇದೆಯಾ ಆ ಡು ಯು ವಾಂಟ್ ಟು ಗೋ ಓಕೆ ಎಸ್ ಐ ವಾಂಟ್ ಟು ಗೋ ನೋ ಐ ಡು ನಾಟ್ ವಾಂಟ್ ಟು ಗೋ ಓಕೆ ಇದರಲ್ಲಿ ಸ್ವಲ್ಪ ಈ ಡೂ ಯೂಸ್ ಮಾಡಿ ಮಾತಾಡ್ತಾ ಇದೀವಲ್ವಾ ಯಾವ ವಾಕ್ಯಗೆ ಸೇರಿದ ವಾಕ್ಯ ಇದು ನಾವ್ ಇಷ್ಟಕ್ ಮುಂಚೆ ಕಲ್ತಿದೀವಲ್ವಾ ಪ್ರೆಸೆಂಟ್ ಸಿಂಪಲ್ ವಾಕ್ಯಗಳು ಈ ಎಸ್ ಆರ್ ನ ಕ್ವಶನ್ ಯಾವ ಟೆನ್ಸ್ ನಲ್ಲಿ ಬರುತ್ತೆ ಅದು ಯಾವ ವಾಕ್ಯ ಅನ್ನೋದನ್ನ ಇಲ್ಲಿ ಗುರುತಿಸ್ಬೇಕಲ್ವಾ ಫಸ್ಟ್ ಯಾವ ಟೆನ್ಸ್ ನಲ್ಲಿದೆ ಮತ್ತು ಯಾವ ವಾಕ್ಯ ಅದು ಅಂದ್ರೆ ನಾವ್ ಹೇಳ್ಕೊಂಡಿರುವ ರೀತಿಯಲ್ಲಿ ಸ್ಟಾಪ್ ಸೆಂಟೆನ್ಸ್ ಆ ರನ್ನಿಂಗ್ ಸೆಂಟೆನ್ಸ್ ಅಂತ ಹೇಳ್ಕೊಂಡಿದೀವಲ್ವಾ ಅದ್ರಲ್ಲಿ ಹೇಳಿ ಇದ್ರಲ್ಲಿ ಕೂಡ ಹೇಳಿ ಸ್ಟಾಪ್ ಮೇಡಮ್ ಸ್ಟಾಪ್ ಪ್ರೆಸೆಂಟ್ ಸ್ಟಾಪ್ ಪ್ರೆಸೆಂಟ್ ಅದನ್ನು ಕೂಡ ಎಸ್ ಆರ್ ನ ಕ್ವಶನ್ ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅದೇ ಕಾಮನ್ ಆಗಿ ಹೇಳ್ಕೋಬೇಕು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಈ ಟೆನ್ಸ್ ನಲ್ಲಿ ನಾವು ಈಗ ಎಸ್ ಆರ್ ನ ಕ್ವಶನ್ ರೂಪಕವಾಗಿ ಮಾತಾಡ್ತಾ ಇದ್ದೀವಿ ಓಕೆ ಏನ್ ಕೇಳ್ತಾ ಇದಾರೆ ಇಲ್ಲಿ ನಿನಗೆ ಹೋಗಬೇಕೆಂದು ಇದೆಯಾ ಓಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ಬೇಕು ಏನಂತ ಕೇಳ್ಬೇಕು ಯಾರಾದ್ರೂ ಕೇಳ್ತಾ ಇರ್ತೀವಲ್ವಾ ಡೂ ಯು ವಾಂಟ್ ಟು ಗೋ ಆ ಕ್ವಶನ್ ಕೂಡ ಅದೇ ರೀತಿ ಹೇಳ್ಬೇಕನ್ಮತ್ತ ಅಷ್ಟೇ ಏನಿಲ್ಲ ಎದುರುಗಡೆ ಇರೋರು ಏನಂತ ಕೇಳ್ತಾರೆ ಆನ್ಸರ್ ಹೇಳ್ಬೇಕು ಈಗ ಎಸ್ ಐ ವಾಂಟ್ ಟು ಗೋ ಕನ್ನಡದಲ್ಲೇ ಒಂದ್ಸಲ ಪೂರ್ತಿಯಾಗಿ ಹೇಳೋಣ ನಿನಗೆ ಹೋಗಬೇಕೆಂದಿದೆಯಾ ಓಕೆನಾ ಎಸ್ ನನಗೆ ಹೋಗಬೇಕೆಂದಿದೆ ಎಸ್ ಐ ವಾಂಟ್ ಟು ಗೋ ನೋ ಐ ಡು ನಾಟ್ ವಾಂಟ್ ಟು ಗೋ ನೆಕ್ಸ್ಟ್ ನೆಕ್ಸ್ಟ್ ಹೇಳಿಮ್ಮ ನೀನು ಇಂಗ್ಲಿಷ್ ಮಾತನಾಡುತ್ತಿದ್ದೀಯಾ ಡೂ ಯು ಸ್ಪೀಕ್ ಇಂಗ್ಲಿಷ್ ಐ ಸ್ಪೀಕ್ ಇಂಗ್ಲಿಷ್ ನೋ ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್ ಮಾತನಾಡುತ್ತೀಯಾ ಇಲ್ಲಿ ಮಾತನಾಡುತ್ತಿದ್ದೀಯಾ ಅಂತ ಬರೋಲ್ಲ ಓಕೆನಾ ಪ್ರೆಸೆಂಟ್ ಸಿಂಪಲ್ ಅಲ್ಲ ನೀನು ಇಂಗ್ಲಿಷ್ ಮಾತನಾಡುತ್ತಿದ್ದೀಯಾ ಅಂತ ಬರೋಲ್ಲ ಮಾತನಾಡುತ್ತಿದ್ದೀಯಾ ಅಂದ್ರೆ ಏನಾಗುತ್ತೆ ಮತ್ತೆ ಮಾತನಾಡುತ್ತಾ ಇದ್ದೀಯಾ ರನ್ನಿಂಗ್ ಸೆಂಟೆನ್ಸ್ ಆಗುತ್ತಲ್ಲ ಆಗ ಇನ್ಫಾರ್ಮ್ ಮಾತಾಡ್ಬೇಕಲ್ಲ ಸೊ ಇಲ್ಲಿ ಏನಿದೆ ವಾಕ್ಯ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಮಾತಾಡ್ಬೇಕು ನೀನು ಇಂಗ್ಲಿಷ್ ಮಾತನಾಡುತ್ತೀಯಾ ಮಾತಾಡ್ತೀಯಾ ಅಂತ ಕೇಳ್ತೀವಲ್ವಾ ಆ ರೀತಿ ಓಕೆನಾ ಹೇಳಿ ಈಗ ಮೇಡಮ್ ಮತ್ತೆ ಹೇಳಿ ನೀನು ಮಾತನಾಡುತ್ತೀಯಾ ಡೂ ಯು ಸ್ಪೀಕ್ ಇಂಗ್ಲಿಷ್ ಐ ಸ್ಪೀಕ್ ಇಂಗ್ಲಿಷ್ ನೋ ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್ ವೆರಿ ಗುಡ್ ನೀನು ಇಂಗ್ಲಿಷ್ ಮಾತನಾಡ್ತೀಯಾ Do you speak English? Yes, I speak English. No, I do not speak English. Okay? ನೀನು ನನ್ನ ಹತ್ತಿರ ಆಟ ಆಡುತ್ತೀಯಾ? Do you play with me? Yes, I play with you. No, I do not play with you. You, very good. ನೀನು ನನ್ನ ಜೊತೆ ಆಟ ಆಡ್ತೀಯಾ ಅಂತ ಕೇಳ್ತಾ ಇರ್ತೀವಲ್ವಾ ಫ್ರೆಂಡ್ಸ್ ನ ಯಾರತ್ರ ಆದ್ರೂ ನಾವಿಬ್ರು ಸೇರಿ ಆಟ ಆಡೋಣ ನನ್ನ ಹತ್ರ ಆಟ ಆಡ್ತೀಯಾ ಅಂತ ಕೇಳ್ತಾ ಇರ್ತಾರಲ್ಲ ಆ ತರ ಅನ್ನೋದು ನೀನು ನನ್ನ ಹತ್ತಿರ ಆಟ ಆಡುತ್ತೀಯಾ ಅಂತ ಕೇಳ್ತಾ ಇದ್ದಾರೆ ಡೂ ಯು ಪ್ಲೇ ವಿತ್ ಮೀ
Yes, I play with you. No, I do not play with you. Okay? ನಾನು ನಿನ್ನ ಹತ್ರ ಆಟ ಆಡೋಲ್ಲ ಅಂತಾನು ಹೇಳ್ಕೋಬಹುದು. ನೆಕ್ಸ್ಟ್, ನೀನು ಕ್ಲಾಸ್ಗೆ ಹಾಜರಾಗುತ್ತೀಯಾ? Do you attend the class today? Okay. Yes, I attend the class today. Okay. No, I do not attend the class today. ಓಕೆ, ಇಲ್ಲಿ ಟುಡೇ ಈ ದಿನ ಅಂತ ಇಲ್ಲಲ್ಲ, ಇಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾ ಅಂತೇನಿಲ್ಲ, ನಾವು ಇಂಗ್ಲಿಷ್ ನಲ್ಲಿ ಚೇಂಜ್ ಮಾಡ್ಕೋಬಹುದಮ್ಮ. ಓಕೆನಾ, ಹಾಜರಾಗುತ್ತೀಯಾ ಅಂತ ಪ್ರೆಸೆಂಟ್ ಸಿಂಪಲ್ ಅಲ್ಲೇ ಕೇಳ್ತಾ ಇದಾರಲ್ಲ ಇಲ್ಲಿ. ಹಾ, ಇವತ್ತಿನ ಬಗ್ಗೆನೇ ಅಲ್ವಾ, ಫ್ಯೂಚರ್ ಬಗ್ಗೆ ಏನ್ ಕೇಳ್ತಾ ಇಲ್ಲ. ಓಕೆನಾ, ನೀನು ಕ್ಲಾಸ್ಗೆ ಹಾಜರಾಗುತ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಡು ಯು ಅಟೆಂಡ್ ದ ಕ್ಲಾಸ್? Yes, ನಾನು ಕ್ಲಾಸ್ಗೆ ಹಾಜರಾಗುತ್ತೇನೆ. ಐ ಅಟೆಂಡ್ ದ ಕ್ಲಾಸ್ ಟುಡೇ ಅಂತ ಹೇಳ್ಬೋದು, ನೋ ಪ್ರಾಬ್ಲಮ್. ಓಕೆ, ಇಲ್ಲ ನಾನು ಕ್ಲಾಸ್ಗೆ ಹಾಜರಾಗೋದಿಲ್ಲ. ನೋ, ಐ ಡು ನಾಟ್ ಅಟೆಂಡ್ ದ ಕ್ಲಾಸ್. ಇವತ್ತು ನಾನು ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇಲ್ಲ, ಏನಾದ್ರೂ ಹೋಮ್ವರ್ಕ್ ಕೊಟ್ರೆ ನನಗ್ ಕೊಡಿ ಅಂತೇಳಿ ಮಾತಾಡ್ತಾ ಇರ್ತೀವಲ್ವಾ, ಆ ರೀತಿ. ಓಕೆ, ನೆಕ್ಸ್ಟ್, ನೀನು ಇಲ್ಲಿಗೆ ಬರುತ್ತೀಯಾ? ನೀನು ಇಲ್ಲಿಗೆ ಬರುತ್ತೀಯಾ? ಡು ಐ ಕಮ್ ಹಿಯರ್? ನೀನು ಅಂದ್ರೆ ನಾನ್ ನಿನ್ನ ಕೇಳ್ತಾ ಇಲ್ಲಮ್ಮ. ಡು ಯು? ಹಾ, ನೀನೇ ಕೇಳ್ತಾ ಇದೀನ. ಎಸ್, ಐ ಕಮ್ ಹಿಯರ್. ನೋ, ಐ ಡು ನಾಟ್ ಕಮ್ ಹಿಯರ್. ಓಕೆ, ಇದ್ರಲ್ಲಿ ಒಂದು ಚೇಂಜ್ ಮಾಡ್ಬೇಕು ಅಂದು ಮತ್ತು ಗಮನಿಸ್ಬೇಕು, ಏನದು? ಇಲ್ಲಿ ಕ್ವಶನ್ ಕೇಳೋರು ಯಾರು? ನೀವೇ ಅಂತ ತಿಳ್ಕೊಳ್ಳಿ. ಓಕೆನಾ, ಯಾಕಂದ್ರೆ ಚಿಕ್ಕದಾಗಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಪೋಕನ್ ಇಂಗ್ಲಿಷ್ ಅನ್ನೋದು ಸುಂದರವಾಗಿ ಕಾಣ್ಬೇಕು, ಅರ್ಥ ಕೂಡ ಆಗ್ಬೇಕು ಈಸಿಯಾಗಿ ಅಲ್ವಾ. ಏನ್ ಚೇಂಜ್ ಮಾಡ್ಕೋಬೇಕು, ಏನ್ ಅರ್ಥ ಅರ್ಥ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ನೀನು ಇಲ್ಲಿಗೆ ಬರುತ್ತೀಯಾ ಅಂತ ಕೇಳಿದ್ರು ಅಂದ್ರೆ ನೀವೇ ಕೇಳಿದ್ರ ಅನ್ಕೊಳ್ಳಿ, ನನ್ನ ಕೇಳಿದ್ರಿ ನೀವು. ಏನಂತ ಕೇಳಿದ್ರಿ ಒಂದ್ಸಲ ಕೇಳ್ರಿ? ಡೂ ಯು ಕಮ್ ಹಿಯರ್? ಆ, ಡೂ ಯು ಕಮ್ ಹಿಯರ್ ಅಂತ ಕೇಳಿದ್ರಿ. ಅವಾಗ ನಾನೇನ್ ಹೇಳ್ಬೇಕು? ಎಸ್, ಆ ಎಸ್, ಐ ಕಮ್ ಹಿಯರ್. ನಾನ್ ಕೂಡ ಹಿಯರ್ ಅಂತ ಹೇಳ್ಬೇಕಾ? ಕಮ್, ಇವಾಗ ನೀವು ಕೇಳ್ತಾ ಇದ್ರಿ ನೀವು. ಆ ಮ್ಯಾಮ್, ಅಂದ್ರೆ ಅಲ್ವಾ, ಆ ಇಲ್ಲಿ ನಾ ಇಬ್ರು ಒಂದೇ ರೀತಿಯಾಗಿ ಹೇಳ್ಬಾರ್ದಲ್ಲ. ಆ ಮ್ಯಾಮ್. ಓಕೆನಾ, ಇವಾಗ ನೀವೇನಂತ ಹೇಳ್ತಾ ಇದ್ರಿ, ನೀನು ಇಲ್ಲಿಗೆ ಬರ್ತೀಯಾ ಅಂತ ನಿಮ್ ಫ್ರೆಂಡ್ ಅನ್ನ ಕೇಳಿದ್ರಿ. ಎಸ್, ನಾನು ಅಲ್ಲಿಗೆ ಬರ್ತೀನಿ. ಓಕೆನಾ, ನೋ, ನಾನು ಅಲ್ಲಿಗೆ ಬರೋದಿಲ್ಲ. ಇಲ್ಲೇ ಕನ್ನಡದಲ್ಲೇ ಚೇಂಜ್ ಇದೆಯಲ್ಲ, ಹಾಗೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ಬೇಕು? ಡೂ ಯು ಕಮ್ ಹಿಯರ್ ಅಂತೇಳಿ ಕ್ವಶನ್ ಕೇಳಿದ್ರು. ಓಕೆ, ಹಾ, ಎಸ್, ಐ ಕಮ್ ದೇರ್. ನೋ, ಐ ಡೂ ನಾಟ್ ಕಮ್ ದೇರ್. ಓಕೆ, ಅಪೋಸಿಟ್ ಆಗಿ ಹೇಳ್ಬೇಕಲ್ಲ. ನಾನ್ ಕೂಡ ಐ ಡು ನಾಟ್ ಕಮ್ ಹಿಯರ್ ಅಂತಂದ್ರೆ ನಾನ್ ಇಲ್ಲಿಗೆ ಬರೋದಿಲ್ಲ ಅಂದ್ರೆ ಬಂದಿದೀನಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಇಲ್ಲಿ ಇರೋದಿಕ್ಕೆ ಅಲ್ವಾ. ನೀವೇನ್ ಮಾಡ್ತಾ ಇದ್ರಿ, ನೀವ್ ಇದ್ದ ಜಾಗಕ್ಕೆ ನೀವು ಕರಿತಾ ಇದ್ರಿ, ಇಲ್ಲಿಗೆ ಬರ್ತೀರ್ಯಾ ನೀವು ಅಂತೇಳಿ. ಓಕೆ, ಹೌದು, ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ, ಬರೋದಿಲ್ಲ, ನಾನು ಅಲ್ಲಿಗೆ ಬರೋದಿಲ್ಲ, ಅಷ್ಟೇನಿಲ್ಲ. ಡೂ ಯು ಕಮ್ ಹಿಯರ್? ಎಸ್, ಐ ಕಮ್ ದೇರ್ ಅಂತೇಳಿ ನಾನು ಆನ್ಸರ್ ಕೊಡ್ತೀನಿ. ನೋ, ಒಂದ್ ವೇಳೆ ನನಗೆ ಆಗೋಲ್ಲ ಬರೋದಿಕ್ಕೆ, ನೋ, ಐ ಡು ನಾಟ್ ಕಮ್ ದೇರ್. ಓಕೆ, ನೆಕ್ಸ್ಟ್, ಅವರು ನಿನ್ನನ್ನು ಕೇಳುತ್ತಾರಾ? ಹ್ಮ್, ಅವರು ನಿನ್ನನ್ನು ಕೇಳುತ್ತಾರಾ? ಹ್ಮ್, ಡು ದೇ ಆಸ್ಕ್ ಯು? ಎಸ್, ದೇ ಆಸ್ಕ್ ಮೀ. ನೋ, ದೇ ಡು ನಾಟ್ ಆಸ್ಕ್ ಮೀ. ವೆರಿ ಗುಡ್. ಅವರು ನಿನ್ನನ್ನು ಕೇಳುತ್ತಾರಾ ಅಂದ್ರೆ ನಿನ್ನ ಹತ್ರ ಬಂದು ಅವರು ಏನೋ ಕೇಳ್ಬೇಕು ಅನ್ಕೊಂಡಿದಾರಲ್ಲ, ಕೇಳ್ತಾರಾ ಅಂತೇಳಿ ಇಲ್ಲಿ ಕ್ವಶನ್ ಆಗ್ತಾ ಇದ್ದಾರೆ. ಎಸ್ ಅಂದ್ರೆ ಏನಂತ ಹೇಳ್ಬೇಕು? ಎಸ್, ದೇ ಆಸ್ಕ್ ಮೀ, ಅವ್ರು ನನ್ನನ್ನು ಕೇಳ್ತಾರೆ, ಖಂಡಿತ ಕೇಳ್ತಾರೆ. ನೋ, ದೇ ಡು ನಾಟ್ ಆಸ್ಕ್ ಮೀ. ಓಕೆ, ಅರ್ಥ ಆಯ್ತಲ್ವಾ? ಏನಿಲ್ಲ, ಇದು ಜಸ್ಟ್ ಇಲ್ಲಿ ಸರಿಪಡಿಸ್ಕೊಳ್ತಾ ಇದೆಯಮ್ಮ, ಏನ್ ರಾಂಗ್ ಇದೆ ಏನ್ ರೈಟ್ ಇದೆ ಅನ್ನೋದು ಮಾತ್ರ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇದನ್ನ ಒಂದ್ಸಲ ಎಲ್ಲ ಯಾವ್ದು ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಆದ್ಮೇಲೆ ಒಂದ್ಸಲ ಪುಸ್ತಕ ಓಪನ್ ಮಾಡ್ಕೊಂಡು ಯಾವ ವಾಕ್ಯವನ್ನು ಯಾವ ರೀತಿ ಹೇಳ್ಬೇಕು ಅನ್ನೋದು ನಾವು ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ. ಓಕೆ,
ನೆಕ್ಸ್ಟ್ ಹೇಳಿ. ಅವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರಾ? ಡು ದೇ ರಿಮೆಂಬರ್ ಮೀ? ಓಕೆ, ಯಸ್ ದೇ ರಿಮೆಂಬರ್ ಮೀ. ಆಮೆನ್. ಅವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರಾ? ಡು ದೇ ರಿಮೆಂಬರ್ ಮೀ? ನನ್ನನ್ನು ಅಂತ ಕೇಳಿದ್ರಲ್ಲ, ಇಲ್ಲಿ ಏನಂತ ಹೇಳ್ಬೇಕಲ್ಲಿ? ಆನ್ಸರ್ ಮೇಡಮ್, ಆನ್ಸರ್ ಏನಂತ ಹೇಳ್ತೀ ಅಲ್ಲಿ? ಡು ದೇ, ಅವರು ಇಟ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಯಾರಲ್ಲಿ? ಅವರು ಯಾರನ್ನ ನೆನ್ಪಿಟ್ಕೊಳ್ಬೇಕು? ನನ್ನನ್ನ ನೆನ್ಪಿಟ್ಕೊಳ್ಬೇಕು. ಒಂದ್ಸಲ ಮತ್ತೆ ಒಂದ್ಸಲ ಹೇಳಿ. ಅವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರ? ಡು ದೇ ರಿಮೆಂಬರ್ ಮೀ? ಯಸ್ ದೇ ರಿಮೆಂಬರ್ ಮೀ. ನೋ ದೇ ಡು ನಾಟ್ ರಿಮೆಂಬರ್ ಮೀ. ನನ್ನನ್ನು ನೆನ್ಪಿಟ್ಕೊಳ್ಳೋದಿಲ್ಲ ಅವರು. ಓಕೆ, ಇನ್ನೊಂದ್ಸಲ ಹೇಳ್ತೀನಂದ್ರೆ ಹೇಳ್ರಿ, ನೋ ಪ್ರಾಬ್ಲಮ್, ಬಾಯಿಗೆ ನಮ್ಗೆ ಫ್ಲೂಯೆಂಟ್ ಆಗಿ ಬರೋವರೆಗೆ ಹೇಳ್ರಿ. ಓಕೆ, ಅವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರ? ರಿಮೆಂಬರ್ ಮೀ. ಡು ದೇ ರಿಮೆಂಬರ್ ಮೀ? ಅದೇ ರೀತಿ ಕ್ವಶನ್ ಕ್ವಶನ್ ತರನೇ ಇರ್ಬೇಕು, ಆನ್ಸರ್ ಆನ್ಸರ್ ತರನೇ ಇರ್ಬೇಕು. ಅವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರ? ಡು ದೇ ರಿಮೆಂಬರ್ ಮೀ? ಅವರು ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರೆ. ದೇ ರಿಮೆಂಬರ್ ಮೀ, ಅವರು ನನ್ನನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ದೇ ಡು ನಾಟ್ ರಿಮೆಂಬರ್ ಮೀ. ಮೀ ನೆಕ್ಸ್ಟ್. ನಿನಗೆ ಗೀತಾ ಗೊತ್ತಾ? ಡು ಯು ನೌ ಗೀತಾ? ವೆರಿ ಗುಡ್. ಐ ನೌ ಗೀತಾ. ನೋ ಐ ಡು ನಾಟ್ ನೌ ಗೀತಾ. ಓಕೆ, ಸಿಂಪಲ್ ಆಗಿದೆಯಲ್ಲ. ನಿನಗೆ ಗೀತಾ ಗೊತ್ತಾ ಅಂತ ಕೇಳಿ ಯಾರಾದ್ರೂ ಕೇಳ್ತಾ ಇರ್ತಾರೆ. ಎಸ್, ಒಂದ್ ವೇಳೆ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಇಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ ಇನ್ನೂ ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಡ್ಬೇಕು ಅನ್ಕೊಂಡಿದ್ರಿ, ಯಾವ ಗೀತಾ ಏನು ಏನ್ ಕಡೆ ಅಂತಂದೇಳಿ, ಅಂದ್ರೆ ನನಗ್ ಗೊತ್ತಿರುವ ಗೀತಾ ನೀವು ಕೇಳುವ ಗೀತಾ ಒಂದೇನಾ ಅಂತೇಳಿ ಪೂರ್ತಿಯಾಗಿ ತಿಳ್ಕೊಬೇಕಲ್ವಾ? ತಿಳ್ಕೊಂಡ್ಮೇಲೆ ಆದ್ಮೇಲೆ ಓಹೋ ನನಗ್ ಗೊತ್ತು, ಇಲ್ಲ ನನ್ ಗೊತ್ತಿಲ್ಲ ಅಂತ ಹೇಳ್ಬೋದು. ಓಕೆನಾ? ಸಿಂಪಲ್ ಆಗಿ ಹೇಳ್ಬೇಕು, ಎಸ್ ಆರ್ ನೋ, ಗೊತ್ತಾ ಗೊತ್ತಿಲ್ಲ ಅಷ್ಟೇ. ಓಕೆನಾ? ನೆಕ್ಸ್ಟ್. ನೀನು ಹೊಸ ಬಟ್ಟೆಗಳು ಖರೀದಿಸುತ್ತೀಯಾ? ಡು ಯು ಬೈ ನೌ ಕ್ಲೋತ್ಸ್? ನ್ಯೂ ಕ್ಲೋತ್ಸ್. ನೀನು ಹೊಸ ಬಟ್ಟೆಗಳು ಖರೀದಿಸುತ್ತೀಯಾ? ಡು ಯು ಬೈ ನ್ಯೂ ಕ್ಲೋತ್ಸ್? ಯೆಸ್, ಐ ಬೈ ನ್ಯೂ ಕ್ಲೋತ್ಸ್. ಐ ಡು ನಾಟ್ ನ್ಯೂ ಕ್ಲೋತ್ಸ್. ಓಕೆ, ನೆಕ್ಸ್ಟ್. ನೀವು ಕ್ರಿಕೆಟ್ ಆಡುತ್ತೀರಾ? ನೀವು ಕ್ರಿಕೆಟ್ ಆಡುತ್ತೀರಾ? ಕ್ವಶನ್ ಕೇಳ್ರಿ ಫಸ್ಟ್. ನೀವು ಕ್ರಿಕೆಟ್ ಆಡುತ್ತೀರಾ? ಡೂ ಯು ಪ್ಲೇ ಕ್ರಿಕೆಟ್? ಯಸ್ ವಿ ಪ್ಲೇ ಕ್ರಿಕೆಟ್. ವಿ ಡು ನಾಟ್ ಪ್ಲೇ ಕ್ರಿಕೆಟ್ ಅಂತ ಹೇಳ್ಬೋದು, ವಿ ಡೋಂಟ್ ಅಂತಾನು ಹೇಳ್ಬೋದು, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್. ಈಗ ಭೇಟಿ ಆಗುತ್ತೀಯಾ? ಡೂ ಯು ನೀನು ನನ್ನನ್ನು ಈಗ ಭೇಟಿ ಆಗುತ್ತೀಯಾ ಅಂತ ಕೇಳಿ ಕ್ವಶನ್ ಕೇಳ್ತಾ ಇದಾರೆ. ಅಂದ್ರೆ ನೀನೀಗ ನನ್ನನ್ನು ಭೇಟಿ ಆಗುತ್ತೀಯಾ ಅಂತೇಳಿ ಕ್ವಶನ್ ಕೇಳ್ತಾ ಇದಾರೆ. ಡೂ ಯು ಮೀಟ್ ಮೀ ನೌ? ಯಸ್ ಐ ಮೀಟ್ ಯು ನೌ. ಐ ಡೋಂಟ್. ನೀನು ನನ್ನನ್ನು ಈಗ ಭೇಟಿ ಆಗುತ್ತೀಯಾ? ಡೂ ಯು ಮೀಟ್ ಮೀ ನೌ? Yes, I meet you now. No, I do not meet you now. Okay, next. ನಿನಗೆ ಈ ದಿನ ಕ್ಲಾಸ್ ಇದೆಯಾ? Do you have a class today? Okay. Yes, I have a class today. No, I do not have class today. Okay. ಇಲ್ಲಿ ಇದೆಯಲ್ಲ, ನಾವು ಇಷ್ಟಕ್ಕೆ ಮುಂಚೆ ಹ್ಯಾವ್ ಬಗ್ಗೆ ತಿಳ್ಕೊಂಡಿದ್ದೀವಲ್ವಾ, ಹೊಂದಿದ್ದೇನೆ ಅಂತೇಳಿ. ನಿನಗೆ ಕ್ಲಾಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. Okay. Do you have a class today? Yes, I have a class today. No, I do not have a class today. Next. ನೀನು ನಿನ್ನ ತಿಂಡಿ ತಿನ್ನುತ್ತೀಯಾ? Do you have your breakfast? Yes, I have my breakfast. No, I do not have my breakfast. Very good. ಇದೇ ತರ ಅಷ್ಟೇ, ಏನಿಲ್ಲ ಇಲ್ಲಿ ನಿನ್ನ ಅಂತೇಳಿ ಪ್ರತ್ಯೇಕವಾಗಿ ಕೇಳೋ ಅವಸರ ಇಲ್ಲ. ಓಕೆನಾ?
ಟಿಫಿನ್ ಅನ್ನೋದು ನಿಂದು ನಂದು ಏನಿರಲ್ಲ, ಮನೇಲಿ ಮಾಡಿದ್ರೆ ತಿಂತಾ ಇರ್ತೀವಿ ಅಷ್ಟೇ ಅಲ್ಲ. ಇಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ಕೋಬಹುದು ಮತ್ತೆ, ತಿಂಡಿ ತಿನ್ನುತ್ತೀಯಾ ಅಂತ ಕೇಳ್ಬೇಕು. ಇಲ್ಲಿ ನಿನ್ನ ತಿಂಡಿ ನನ್ನ ತಿಂಡಿ ಅನ್ನೋದು ಏನಿರಲ್ಲ ಇಲ್ಲಿ. Do you have your breakfast? Yes, I have my breakfast. No, I do not have my breakfast. Okay, next. ನೀನು ಬೆಳಗ್ಗೆ ಎದ್ದೇಳುತ್ತೀಯ? You get up early in the morning. Okay. Yes, I get up early in the morning. No, I do not get up early in the morning. Okay. ಯಾರಾದ್ರೂ ಕ್ವಶನ್ ಕೇಳ್ತಾ ಇರ್ತಾರಲಿಂಗ, ಬೆಳಗ್ಗೆ ಎದ್ದೇಳ್ತೀಯಾ ಅಂತೇಳಿ, ಎಸ್ ನಾನು ಬೆಳಗ್ಗೆ ಎದ್ದೇಳುತ್ತೇನೆ. ನೋ, ನಾನು ಬೆಳಗ್ಗೆ ಎದ್ದೇಳೋದಿಲ್ಲ, ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತೀನಿ ಅಂತ ಹೇಳ್ತೀವಿ. ನೆಕ್ಸ್ಟ್, ನೀನು ನನ್ನ ಕರೆ ಸ್ವೀಕರಿಸುತ್ತೀಯ? ಡೂ ಯು ರಿಸೀವ್ ಮೈ ಕಾಲ್? ಎಸ್ ಐ ರಿಸೀವ್ ಯು, ಐ ರಿಸೀವ್ ಯುವರ್ ಕಾಲ್. No, I do not receive your call. Okay. Do you receive my call? ಅಂತ ಅಂದ್ರೆ ನಾವೇ ಅವ್ರಿಗೆ ಕೇಳ್ತೀವಿ, ಅಂದ್ರೆ ನಾನು ಕಾಲ್ ಮಾಡಿದ್ರೆ ನೀನ್ ರಿಸೀವ್ ಮಾಡ್ತೀಯಾ ಅಂತೇಳಿ ಅವ್ರ ಹತ್ರ ಜಗಳ ಮಾಡಿ ಅವ್ರಿಗೆ ಕೇಳ್ತಾ ಇರ್ತೀವಿ. ಓಕೆನಾ? ಇಲ್ಲ ಬೇರೆಯವ್ರು ಸರಿ, ನಾವು ಆ ರೀತಿ ಕೂಡ ಮಾತಾಡ್ಕೋಬಹುದು. ಇಲ್ಲಿ ಡೂ ಯು ಅಂತಲ್ದ ಡೂ ದೇ ರಿಸೀವ್ ಮೈ ಕಾಲ್, ಅಂದ್ರೆ ಅವ್ರು ನನ್ನ ಕಾಲ್ ರಿಸೀವ್ ಮಾಡ್ತಾರ ಅವರು ಅಂತೇಳಿ ಕೇಳ್ತಾ ಇರ್ತೀವಿ. ಎಸ್, ಏನ್ ಹೇಳ್ಬೇಕಾಗ, ದೇ ರಿಸೀವ್ ಯುವರ್ ಕಾಲ್ ಅನ್ಬೇಕು. ಅಂದ್ರೆ ಇಲ್ಲಿ ಜಸ್ಟ್ ಇಲ್ಲಿ ಓಕೆ, ಓಕೆನಾ? ಇಲ್ಲಿ ದೇ ಬಗ್ಗೆ, ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಇಲ್ಲಿ ಅಷ್ಟೇ, ಏನಿಲ್ಲ. ಓಕೆ, ಅವ್ರಿಗೋದ್ರು ಕೂಡ ಮಾತಾಡ್ಬೋದಲ್ವಾ? ನೀನ್ ನನ್ನ ಕಾಲ್ ರಿಸೀವ್ ಮಾಡ್ತೀರ್ಯಾ ಅಂತ ಕೇಳ್ತಾ ಇರ್ತೀವಿ. ಎಸ್ ಐ ರಿಸೀವ್ ಯುವರ್ ಕಾಲ್, ನೋ ಪ್ರಾಬ್ಲಮ್, ನನ್ಗೆ ಏನು ಕೋಪ ಇಲ್ಲ ನಿನ್ ಮೇಲೆ. ನೀನ್ ಕಾಲ್ ಮಾಡು ಕೆಲ್ಸ ಇದ್ದಾಗ, ಇಲ್ಲ ನಿನ್ಗೆ ಅರ್ಜೆಂಟ್ ಇದ್ರೆ ಕಾಲ್ ಮಾಡು, ನೋ ಪ್ರಾಬ್ಲಮ್. ಐ ರಿಸೀವ್ ಯುವರ್ ಕಾಲ್. ಓಕೆ, ಒಂದ್ ವೇಳೆ ಕಾಲ್ ರಿಸೀವ್ ಮಾಡೋದಿಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳ್ಬೇಕಾಗಿ ಬಂತು. ನೋ, ಐ ಡು ನಾಟ್ receive your call, I don't receive your call ಅಂತಾನು ಹೇಳ್ಬೋದು, ನೋ ಪ್ರಾಬ್ಲಮ್. ಇವೆರಡೇ ಹೇಳ್ಬಿಡ್ರಿ. ನೀನು ಉದ್ಯೋಗವನ್ನು ತಂದುಕೊಳ್ಳುತ್ತೀಯ? Do you get your job? Yes, I get your job. Okay. No, I do not get your job. Okay, very good. ನೀನು ಅವಳನ್ನು ಪ್ರೀತಿಸುತ್ತೀಯ? Do you love her? Love, do you love her? ಅವಳನ್ನು, her. Yes, I love her. No, I do not love her. Okay, very good. Mm-hmm.